ಗದ್ದೇಗೌಡ ಯಾ ಹಳ್ಳಿಯಾಗ ಬಂದ ಮೂತಿ ತೋರ್ಸ ನಾವ್ ಹೇಳ್ತೀವಿ ಅವಂಗ ಅಲ್ಲ ಇಲ್ಲಿ ಮಟ್ಟ ಆಸೆ ಬಂದ ಯಾ ಹಳ್ಳಿಯಾಗ ಕಾಲಿಟ್ಟು ಹೇಳ್ಕೊಡೋಣ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು, ಬದಲಾವಣೆ ಆಗ್ಬೇಕು. ಕಾಂಗ್ರೆಸ್ ಅಂತ ಈ ಸಲ ನೂರು ಬರ್ತತಿ, ಬಿಜೆಪಿ ಮಣ್ಣು ಕೊಡ್ತು, ಅದೇನ ಇದು ಇಲ್ಲ. ಹತ್ತು ವರ್ಷ ಏನ್ ಮಾಡ್ಯಾರ ಮೋದಿ ಅನ್ನುವಂಥದ್ದು ಒಂದು ಪ್ರಶ್ನೆ. 20 ವರ್ಷಗಳ ಕಾಲ ಗದ್ದಿಗೌಡನ ಆರಿಸಿ ಕಳಿಸಿದ್ರು ಸಹಿತ ಯಾವುದೇ ರೀತಿ ಅಭಿವೃದ್ಧಿಗಳನ್ನ ಮಾಡಲು ಕಿಂಚಿತ್ತು ಕಾಳಜಿ ವಹಿಸದ ನಮ್ಮ ನಿದ್ದೆ ಗೌಡರಿಗೆ ಈ ಸಲ ಸೋಲು ಖಚಿತ. ಸಂಯುಕ್ತ ಪಾಟೀಲ್ ಅವರು ಗೆಲುವು ನಿಶ್ಚಿತ ಅಂತ ಹೇಳಿ. ನಾವು 10 ವರ್ಷ ಬಿಜೆಪಿ ಕೊಟ್ಟು ನೋಡಿ, ಈಗ ಅವ್ರು ಏನು ಇಲ್ಲ. ಅಜ್ಜಾರ ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಪ್ಪ ಪೂಜೆ ಉಜ್ಜರಮಟ್ಟಿ. ಏನ್ ಮಾಡ್ತೀರಿ? ನಾವು ಒಕ್ಕಲ್ತನ ಮಾಡ್ತೀವಿ. ಏನೇನ್ ಬೆಳಿತೀರಿ? ನಾವೇನು ಜ್ವಾಳ, ಶೇಂಗಾ, ಗೊಂಜಾಳ, ಕಬ್ಬು. ಬಂತ ಈ ಸಲ? ಈ ಸಲ ಬರಗಾಲ ಬಿದ್ದಿತ್ತಲ್ಲ, ಏನ್ ಮಾಡಿದ್ ಎರಡು ವರ್ಷ ಆತ. ಮತ್ತ ನಮ್ಮ ಗದ್ದೇಗೌಡ ಯಾ ಹಳ್ಳಿಯಾಗ ಬಂದ ಮೂತಿ ತೋರ್ಸ ನಾವ್ ಹೇಳ್ತೀವಿ ಅವಾಗ. ಪಿಸಿ ಗದ್ದಿಗೌಡ? ಹಾ, ಪಿಸಿ ಲೋಕಸಭೆ ಗದ್ದಿಗೌಡ ಬೆಂಕಿ ಹಚ್ಚದೆ ಅವನು. ಹಂಗ ಅಲ್ಲ, ಬೇಕಾದ್ರೆ ಅವ್ನು ಮುಂದೆ ಮಾತಾಡೋದು, ಮುಂದೆ ಆಕ್ಚುಲಿ ಮುಂದೆ ಮಾತಾಡ್ತಾನ ಅವನ. ಅವನೇನ್ ಬಿಡೇ ಇಲ್ಲ ನಮಗ. ಅಲ್ಲ ಇಲ್ಲಿ ಮಟ್ಟ ಆಸೆ ಬಂದ ಯಾ ಹಳ್ಳಿ ಕಾಲಿಟ್ಟು ಹೇಳ್ಕೊಡೋಣ. ಹಂಗ ಸಹಿತ ಅಲ್ಲ, ಮತ್ ಏನ್ ಮಾಡುದಂತ ಅವನ ಆಸೆ ತಂದ. ಮತ್ ಹೆಂಗ್ ನಾಕ್ಸಲ ಗೆಲ್ಸಿದ್ರಿ? ಹಂಗ ಏನೋ ಮಾಡ್ತಾನಂತ ಮಾಡಿದ್ರು. ಈಗ ಏನು ನಾಕ್ಸಲ ಬಂದ್ರು ಯಾ ಹಳ್ಳಿಯಾಗು ಕಾಲಿಟ್ಟ ಇಟ್ಟಿಲ್ಲ ಅವ. ಮತ್ತೇನ್ ಮಾಡುದ್ರಿ ಅಂತ ತಂದಿಟ್ಟು ಏನ್ ಉಪಯೋಗ ಆತ? ಹೌದಲ್ಲ, ಹಂಗ ಮಾಡ್ಯಾನವ, ಹಂಗ ಮಾಡ್ಯಾನವ, ಅದಕ್ ಬೇಕಾಗತ್ತೆ. ಹಂಗ್ ಮಾಡಿದ್ರಿ ಕಾಂಗ್ರೆಸ್ ಗ್ಯಾರಂಟಿಗಳ ಕಾಂಗ್ರೆಸ್ ಗ್ಯಾರಂಟಿ ಆಗಿ ಉತ್ತಮವಾಗಿದಾವು. ಎಲ್ಲಾ ಮಂದಿ ಅದಕ್ ಬೆನ್ನ ಹತ್ತೆ, ಅದು ಎಲ್ಲಾರು ಆಸ್ತಾರ. ಕಾಂಗ್ರೆಸ್ ಅಂತ ಈ ಸಲ ನೂರು ಬರ್ತತಿ, ಬಿಜೆಪಿ ಮಣ್ಣು ಕೊಡ್ತು, ಅದೇನ ಇದು ಇಲ್ಲ. ಹಾ, ಕರ್ನಾಟಕದಾಗ ಹಂಗ ಕಾಂಗ್ರೆಸ್ ಮಣ್ಣು ಕೊಟ್ಟಿತ್ತು ಬಿಜೆಪಿ ಅವ್ನ, ಹಂಗ ದಿಲ್ಲಿ ಮಟ್ಟ ಆದ್ರು ಮಣ್ಣ ಕೊಡ್ತೀವಿ ಅವ್ನ ಮೋದಿನ. ಹಾ, ಕೊಡತ್ತೀವಿ ಗ್ಯಾರಂಟಿ. ಸಂಯುಕ್ತ ಪಾಟೀಲ್ ಗೆಲ್ತಾರೆ? ಹಂಗ್ರಿ, ಕಾಂಗ್ರೆಸ್ ಗೆಲ್ಲತ್ತೆ ಇಲ್ಲಿ. ಹಾ, ಪೂರ್ವ ಗೆಲ್ತತ್ತೆ. ಥ್ಯಾಂಕ್. ಸದಾಶಿವ ಕಣಬೂರ್ ಅಂತ ಹೇಳಿ. ಏನ್ ಮಾಡ್ತೀರಿ? PM ಉದ್ನಿ ಅಗ್ರಿಕಲ್ಚರ್. ಹೇಗಿದೆ ಬಾಗಲಕೋಟೆ ಸದಾಶಿವ? ಹೇಗಿದೆ ಬಾಗಲಕೋಟೆ ಸಲ? ಬಾಗಲಕೋಟೆ ಸರ, ಈಗ ಗದ್ದಿಗೌಡರು ಸುಮಾರು ಸಲ ಆರಿಸಿ ಬಂದ್ರು, ಯಾವುದೇ ಜನಪ್ರಿಯ ಕಾರ್ಯಕ್ರಮ, ಯಾವ ಒಬ್ಬ ಸಾಮಾನ್ಯ ಜನರ ಮನೆಗಳಿಗೆ ಹೋಗುವಂತ ಪರಿಸ್ಥಿತಿನೂ ಇಲ್ಲ. ಬಿಜೆಪಿ ಒಂದು ಯಾವ ಮುಖ ಇಟ್ಕೊಂಡು ಪ್ರತಿ ಹಳ್ಳಿ ಹಳ್ಳಿ ಯಾವ ಮುಖ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಬಂದು ಓಟ್ ಕೇಳುವಂತ ನೈತಿಕತೆ ಗದ್ದಿಗೌಡ್ರ ಅಂತಿಲ್ಲ ಅಂತ ಮತನ್ ಹೇಳ. ನಾಕ್ ಸಲ ಗೆದ್ರ ಅಂದ್ರೆ 2 ಸಲ ಮೋದಿ ಹವಾ, ಮೊದಲು ಒಮ್ಮೆ ಅಚಾನಕ್ ಆಗಿ. ಮೋದಿ ಹವಾ ಇಲ್ಲ, ಈ ಸಲ ಮೋದಿ ಹವಾ ಅನ್ನೋದಿಲ್ರಿ. ಏನ್ ಮಾಡ್ಯಾರ್ರಿ? ಗ್ಯಾರಂಟಿ ಹವಾ ಇದೆ. ಗ್ಯಾರಂಟಿ ಹವಾ ಅನ್ನೋಕಿತ್ತನು ಮೋದಿ ಏನ್ ಮಾಡ್ಯಾರ ಅನ್ನುವಂತ ಒಂದ್ ಪ್ರಶ್ನೆ, ಮೋದಿ ಏನ್ ಮಾಡ್ಯಾರ ಅನ್ನುವಂತದ ಒಂದ್ ಪ್ರಶ್ನೆ ಬರ್ತದ್ರಿ. ಯಾಕಂದ್ರೆ ಜನಪ್ರಿಯವಾದಂತ ಯೋಜನೆಗಳಿಲ್ಲ, ರೈತ ಪರವಾದಂತ ಯೋಜನೆಗಳಿಲ್ಲ, ರೈತರ ವಿರುದ್ಧವಾದಂತ ಕಾಯ್ದೆಗಳನ್ನು ಹುಟ್ಟಾಕ್ಯಾರ. ಇವತ್ತು APMC ಕಾಯ್ದೆ ಆಗ್ಲಿ, ಕೃಷಿ ಕಾಯ್ದೆ ಆಗ್ಲಿ, ಒಳ್ಳೆ ವಿದ್ಯುತ್ ಕಾಯ್ದೆ ಆಗ್ಲಿ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದಂತ ವ್ಯವಸ್ಥೆ ಇದ್ದ ಟೈಮ್ನಾಗ ಅದನ್ನ ಖಾಸಗೀಕರಣ ಮಾಡುವಂತ ವ್ಯವಸ್ಥೆ ಮೋದಿ ಅವರು. ನದಿ ಜೋಡಣೆ ಇತ್ತು, ಎಲ್ಲಿ ಹೋತ್ರಿ ನದಿ ಜೋಡಣೆ? ಏನೂ ಇಲ್ಲ, ಎಲ್ಲಾನು ಬೋಗಸ್ ಯೋಜನೆ. ಇವತ್ತ ಮೋದಿ ಅವರು ಓಟ್ ಕೇಳಕ್ ಬರ್ತಾರಲ್ಲ, ಮುಂದ್ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಹೇಳಿ ಓಟ್ ಕೇಳುವಂತ ವ್ಯವಸ್ಥೆ ನಡೆದಿದೆ ಹೊರತು ಹಿಂದ್ ಏನ್ ಮಾಡೀನಿ ಅನ್ನುವಂತ ವ್ಯವಸ್ಥೆ ಇಲ್ಲ. 10 ವರ್ಷ ಏನ್ ಮಾಡ್ಯಾರ ಮೋದಿ ಅನ್ನುವಂಥದ್ದು ಒಂದ್ ಪ್ರಶ್ನೆ. ಜನ ಈ ಸಲ ಹಂಗಾರೆ PC ಗದ್ದಿಗೌಡರು ಕಷ್ಟ ಇದೆ, ಕಷ್ಟ ಅನ್ನಾಕೇನ್ರಿ? PC ಗದ್ದಿಗೌಡರು ಅರಿಸೆ ಬರಂಗಿಲ್ಲ, ಬರಂಗಿಲ್ಲ. ಎಷ್ಟು ಲೀಡರ್ ಗೆಲ್ತಾರೆ? 1 ಲಕ್ಷ ಲೀಡ್ಲಿ ಬರುವಂತ ವ್ಯವಸ್ಥೆ ಸಂಯುಕ್ತ ಪಾಟೀಲ್ ಅವರು. ಕಾಶಪ್ಪನವ್ರ ಫ್ಯಾಮಿಲಿ ಕಾಶಪ್ಪನವ್ರಾಗ್ಲಿ, ಇನ್ನು ಉಳಿದಂತ ಅಸಮಾಧಾನದಂತ ನಾಯಕರಾಗ್ಲಿ, ಕೂಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಬೇಕು ಅನ್ನುವಂತ ಒಂದ ಸದುದ್ದೇಶ ಎಲ್ಲರೂ ಹೊಂದ್ಯಾರ ಅನ್ನುವಂತ. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ಬಸವರಾಜ್ ಪಾಟೀಲ್ ಸರ್. ಏನ್ ಮಾಡ್ತೀರಿ? ಅಗ್ರಿಕಲ್ಚರ್ ಸರ್. ಹೇಗಿದೆ ಈ ಸಲ ಬಾಗಲಕೋಟೆ? ಈ ಸಲ ವಾತಾವರಣ ಬಹಳ ಬದಲಾವಣೆ ಬಯಸಿದಾರೆ ಸರ್. ಜಿಲ್ಲೆಯ ಜನ 20 ವರ್ಷಗಳ ಕಾಲ ಗದ್ದಿಗೌಡನ ಆರಿಸಿ ಕಳಿಸಿದ್ರು ಸಹಿತ ಯಾವುದೇ ರೀತಿ ಅಭಿವೃದ್ಧಿಗಳನ್ನ ಮಾಡಲು ಕಿಂಚಿತ್ತು ಕಾಳಜಿ ವಹಿಸದ ನಮ್ಮ ನಿದ್ದೆ ಗೌಡರಿಗೆ ಈ ಸಲ ಸೋಲು ಖಚಿತ ಅಂತ ಹೇಳಕ್ ನಾನು ಭಾವಿಸ್ತೇನೆ. ಕುರ್ಚಿ ಮಾರ್ಗ, ಬಾಗಲಕೋಟೆ ಕುರ್ಚಿ ರೈಲು ಮಾರ್ಗ ಪ್ರತಿ 5 ವರ್ಷಕ್ಕೆ ಕೇವಲ 6-8 ಕಿಲೋಮೀಟರ್ ಮಾತ್ರ ಸಾಗುತ್ತದೆ. ಚುನಾವಣೆ ಮುಗಿದ ನಂತರ ಕುರ್ಚಿ ಮಾರ್ಗ ಸ್ಥಗಿತವಾಗುತ್ತದೆ, ಮತ್ತೆ ಮುಂದಿನ ಬಾರಿ ಸಹಿತ ಮತ್ತೆ ಪ್ರಾರಂಭ ಆಗುತ್ತದೆ. ಆ ರೀತಿಯಾಗಿ 20 ವರ್ಷಗಳಲ್ಲಿ ಕೇವಲ 16 ಕಿಲೋಮೀಟರ್ ಕುರ್ಚಿ ರೈಲು ಮಾರ್ಗ ಸಾಗ್ತಾ ಇದೆ. ಎಷ್ಟೊತ್ತಿಗೆ ನಮ್ಮ ಕುರ್ಚಿ ರೈಲು ಪ್ರಾರಂಭ ಆಗಬೇಕಾಗಿತ್ತು? ವಿಷಾದಕರ ಸಂಗತಿ, ನಾವು ನಿದ್ದೇಗೌಡನ ಆರಿಸಿ ಕಳಿಸಿದಕ್ಕ ಇನ್ನೂ ಕುರ್ಚಿ ರೈಲು
ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಹೇಳಿದೆ ಅಷ್ಟು. ಮತ್ತೆ ಸಂಯುಕ್ತ ಪಾಟೀಲ್ ಅವರು ಯುವಕ ಇದ್ದಾರೆ, ಆದಷ್ಟು ಹುಮ್ಮಸ್ಸಿದೆ, ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕನ್ನೋ ಇಚ್ಛಾಶಕ್ತಿ ಇರೋದ್ರಿಂದ ಈ ಸರ್ತಿ ಸಂಯುಕ್ತ ಪಾಟೀಲ್ ಅವರು ಗೆಲುವು ನಿಶ್ಚಿತ ಅಂತ ಹೇಳಲು ಬಯಸ್ತೇನೆ. ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳಾ ಮತದಾರರು ಅರ್ಧಕ್ಕಿಂತ ಹೆಚ್ಚು ಭಾಗ 40% ಮಾತ್ರ ಮಹಿಳಾ ಮತದಾರರು ನಮಗೆ ಇಸ್ಲಾ ಮತ ನೀಡ್ತಾರಂತ ನಾವು ಹೇಳಲು ಇಚ್ಛಿಸ್ತೇವೆ. ಮಿನಿಮಮ್ ಇಲ್ಲ ಅಂದ್ರೆ 1-1.5 ಲಕ್ಷದವರೆಗೆ ನಮ್ಮ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ ಹೇಳ್ತೀವಿ. ಗ್ಯಾರಂಟಿಗಳಲ್ಲಿ ಮತ್ತೆ ಯುವಕರು ಮೋದಿಯಲ್ಲಿ ಏನ ಕಮ್ಮಿ ಮಾಡಿದ್ದಾರೆ. ನಾವು ನೋಡಿದ ಪ್ರಕಾರ ಈ ನಿನ್ನೆ ತಾವೇ ತಮ್ಮ BJP ಸೋಷಿಯಲ್ ಮೀಡಿಯಾನ ಹೇಳ್ತಾ ಇದೆ ಜನ ಕೂಡ್ಸಕ್ ಸಾಧ್ಯ ಆಗಿಲ್ಲ ಬಾಲ್ಕೋಟೆಯಲ್ಲಿ ಗದಿಗೌಡರು ಇದು ನರೇಂದ್ರ ಮೋದಿ ಅವರು ಬಂದಾಗ ಅಂತ ಹೇಳಿದ್ದಾರೆ. ಅದು ಸತ್ಯವಾದ ಮಾತು ಅಂತ ಹೇಳ್ತೀವಿ ನಾವು. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ ಯಾವುದೇ ರೀತಿ ಹಿಂದುತ್ವ ಇಲ್ಲ, ಏನೂ ಇಲ್ಲ, ಎಲ್ಲ ನಿಲ್ಲಾಗಿದೆ. ಈ ಸಲ ನಾವು ಕಾಂಗ್ರೆಸ್ ಪಾವಟ ಆರಿಸುವುದು ಶತಸಿದ್ಧ ಬಾಗಲಕೋಟೆ ಜಿಲ್ಲೆ ಅಂತ ಹೇಳಿ ಇಚ್ಛಿಸ್ತೇವೆ. ವೆಂಕಟೇಶ್ ಹುಣಸೆಕಟ್ಟಿ ಮೆಟ್ಗುಡ್ಡು. ಏನ್ ಮಾಡ್ತೀರಿ? ನಾವು ಅಗ್ರಿಕಲ್ಚರ್ ಮಾಡ್ತೀವಿ. ಹೇಗಿದೆ ಸ್ವಲ್ಪ ಬಾಗಲಕೋಟೆ? ನಮ್ಮ ಬಾಗಲಕೋಟೆ ಅಂದ್ರೆ ನಾವು ಈಗ 4 ಪೀಡ ಗದ್ದೆಗೌಡನ ನಾವು ಹಾಯಿಸ್ತಂದೀವಿ. ಅವ್ ಕೆಲಸ ಮಾಡ್ತಾನಂತ ಹಾಯಿಸ್ತಂದೀವಿ, ಏನೂ ಮಾಡಿಲ್ಲ ಅವ್ ಕೆಲಸ. ಎಲ್ಲ ಹೂವದ ಒತ್ತಾಟಿಂದ ಒತ್ತಾಟಿ ಆದ್ರೂ ನಾವು ಒತ್ತಾಟಿ ಆಗಿ BJP ನ ಮಾಡಿವಿ ಮೊದಲ. ಈಗ ನಾವು ಎಲ್ಲಾದು BJP ಯುವಕದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲಾದು ಕಾಂಗ್ರೆಸ್ ಹಾಕ ಬಂದೀವಿ. ಮತ್ತ ವಾಜಪೇಯಿ ಗುರಿ ಇವ್ದು ಏನೂ ಇಲ್ಲ, ಬರೀ ನದಿ ಜೋಡಣೆ ಇಲ್ಲ, ರಸ್ತೆ ವಾಜಪೇಯಿ ಗುರಿಗಳು ಒಂದು ಇವ್ದು ಮೋದಿ ಅವ್ರ ಮಾಡಿಲ್ಲ. ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ, ಬರೀ ಫಾರಿನ್ ಟೂರ್ ಒಟ್ಟ. ಮತ್ತ ಅವ್ರ ಒಂದು ದಿವಸಕ್ಕೆ ಊಟದ ಖರ್ಚು ಎಷ್ಟೈತೆ ಅಂದ್ರೆ 1.8 ಕೋಟಿ ಖರ್ಚು ಐತಿ. ಯಾರು ಪ್ರಧಾನಿ ಆಗ್ಬೇಕು ನಮ್ ಪ್ರಕಾರ? ಕಾಂಗ್ರೆಸ್ ಪಕ್ಷದ ಯಾರಾದ್ರೂ ಓಕೆ, ನಮ್ದು ಯಾರಾದ್ರೂ ಓಕೆ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು, ಕಾಂಗ್ರೆಸ್ ಅಧಿಕಾರ ಬರ್ಬೇಕು, ಬದಲಾವಣೆ ಆಗ್ಬೇಕು. ನಾವು 10 ವರ್ಷ BJP ಕೊಟ್ಟು ನೋಡಿವ, ಅವ್ರು ಏನೂ ಇಲ್ಲ, ಏನಾಗಿಲ್ಲ. ಅವ್ರು ಹೆಂಗ ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ನಮ್ಮೊಳಗೆ ಕೋಮಗಲಿಬಿ ಮಾಡಿ ಅಧಿಕಾರಕ್ಕೆ ಬಂದದ. ನಾವು ಕಲ್ಲು ಉಗದಾದ್ವಿ, ತಿಮ್ಮಪ್ಪ ಸಾಹೇಬ್ ಕಲ್ಲು ಉಗದ್ವಿ ನಾವು. ಆ ಟೈಮ್ ಕಲ್ಲು ಉಗದು ನಾವು BJP ಅಧಿಕಾರಕ್ಕೆ ತಂದೀವಿ. ಆಗ ಈಗ ಮಾತ್ರ ಎಲ್ಲಾದ್ರು ಸಂಘಟನೆ ಶಾಣೆ ಆಗ್ಯದ. ಈಗ ನಮ್ಗೆ ಯಾವ ಇಷ್ಟ ಆಕೈತೆ ಅದನ್ನು ಮಾಡ್ತೀವಿ, ಸಂಘಟನೆ ಟೈಮ್ ಸಂಘಟನೆ ಮಾಡ್ತೀವಿ. ಸಂಘಟನೆ RSS ಸಂಘಟನೆ ಭಾಗವಹಿಸ್ತು, ಆದ್ರೆ ಮತ್ತೆ ನಾವು ರಾಜಕೀಯ ಅದಕ್ಕೆ ಸಂಬಂಧ ಇಲ್ಲ. ಸಂಘಟನೆ ಸಂಘಟನೆ ಕೆಲಸ ಮಾಡ್ತೀರ, ರಾಜಕೀಯ ಬಂದಾಗ ಈ ಸಲ ಕಾಂಗ್ರೆಸ್ ರಾಜಕೀಯ ಕಾಂಗ್ರೆಸ್ ಮಾಡ್ತೀವಿ. ಚೆನ್ನಾಗಿದೆ ನಿಮ್ಮ. ಹೌದು, ಎಷ್ಟು ಲೀಡಲ್ ಸಂಯುಕ್ತ ಪಾಟೀಲ್ ಅದು 2 ಲಕ್ಷ ಲೀಡ್ ಗೆಲ್ತದಂತೇಳಿ ನಂಗೆ ಆತ್ಮವಿಶ್ವಾಸ ಇದೆ. ಕಾರ್ಯಕರ್ತ ದುಡಿಬೇಕಿಷ್ಟೇ, ಸಂಘದವ್ರು ಹೆಂಗೆ ವರ್ಕ್ ಮಾಡ್ತದ ನಮ್ ಕಾರ್ಯಕರ್ತ ಆ ಟೈಪ್ ನಾವು ವರ್ಕ್ ಮಾಡ್ಬೇಕಂತ ವಿನಂತಿ ಕೇಳ್ಕೊತೀವಿ.